अहंकार संपूर्ण What is the difference between UG and PG ಅಂತ ಎಲ್ಲ ನಾನು ಗುರುಗಳು ಕೇಳಿದರು ಏನ್ ಡಿಫರೆನ್ಸ್ ಅಲ್ಲಿ ಒಂದ್ ಪಾಯಿಂಟ್ ಇದ್ರೆ ಎರಡ್ ಪಾಯಿಂಟ್ ಬೇರೆ ಎರಡು ದಿನಕ್ಕೆ ನಾನು ಜಟ ಕೊಡಬೇಕು ಅಷ್ಟು ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಯುಜಿ ಅಂಡ್ ಪಿಜಿ ಅದಕ್ಕೆ ಎಲ್ಲ ನಾನು ಎರಡು ದಿನ ಮೂರನೇ ದಿನಕ್ಕೆ ಬಿಎಡ್ ಚಲೋ ಹೋಗ್ಬಿಡ್ಬೇಕಪ್ಪ ನಾ ಎಲ್ಲೋ ಬಂದೀನಿ ಅನಿಸ್ಬಿಡ್ತು ಅಂತಹ ಸಂದರ್ಭದಲ್ಲಿ ಎಲ್ಲ ಗುರುಗಳು ಬಹಳ ಪ್ರೋತ್ಸಾಹ ಮಾಡಿದರು ನೀವೆಲ್ಲ ಏನ್ ಎಷ್ಟು ಮಾರ್ಕ್ಸ್ ತಗೊಂಡು ಹೋಗ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾಲ್ಕು ಪದಗಳ ಇಂಗ್ಲಿಷ್ ಪದಗಳನ್ನಾದ್ರೂ ಕಲ್ತ್ಕೊಂಡ್ರು ಇಂಗ್ಲಿಷ್ ಅನ್ನು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಎಲ್ಲರೂ ಪ್ರೋತ್ಸಾಹ ಮಾಡಿದ್ರು ಮೋಟಿವೇಟ್ ಮಾಡಿದ್ರು ಯಾವ ರೀತಿಯಲ್ಲಿ ಇರಲಿಕ್ಕೆ ಪ್ರಮುಖ ಕಾರಣ ನನ್ನ ಸೀನಿಯರ್ಗಳಾದಂತ ಎಲ್ಲಪ್ಪಣ್ಣ ಹಾಗೂ ಚೌಡಯ್ಯನ ಬಹಳ ಪ್ರೋತ್ಸಾಹ ಮಾಡಿದ್ರು ನೋಟ್ಸ್ ಕೊಟ್ಟಿಲ್ಲ ಅವರು ಬರೀ ಪ್ರೋತ್ಸಾಹ ಮಾಡ್ಯಾರ ಅವರು ನಮಗೆ ನಮ್ದು ಹಿಂಗೆ ಆಗಿತ್ತು ಪರಿಸ್ಥಿತಿ ಫಸ್ಟ್ ಗೆ ಬಂದಾಗ ಆದ್ರೆ ಹಿಂಗಿಂಗ್ ಆಗ್ತದೆ ಅಂತ ಎಲ್ಲ ಅವ್ರು ಬಹಳ ಚಂದ ಹೇಳಿದ್ರು ಕುಂತ್ಕೊಂಡು ಅವ್ರ ಮಾತುಗಳನ್ನ ನಾನು ಆದರ್ಶ ತಂದು ನನ್ನ ಗುರುಗಳು ಹೇಳಿದಂತ ಮೋಟಿವೇಟ್ ಅವರಿಂದ ನಾನು ಸ್ವಲ್ಪ ಇನ್ಸ್ಪೈರ್ ಆಗಿ ಅವಾಗ ಒಂದು ನೂರಕ್ಕೆ ಒಂದು 1% ಇಂಗ್ಲಿಷ್ ತಿಳಿತಿದ್ರೆ ಒಂದು 50% ಇಂಗ್ಲಿಷ್ ತಿಳಿತದ ಒಂದು 50% ಇಂಗ್ಲಿಷ್ ಮಾತಾಡ್ತೀನಿ ಅದಕ್ಕೆ ನನ್ನ ಗುರುಗಳಿಗೆ ನಾನು ಧನ್ಯವಾದ ಇಷ್ಟಪಡ್ತೀನಿ ಅದನ್ನ ಮಾತು ನಾನು ಕೊನೆಯದಾಗಿ ಹೇಳಿ ನಾನು ನನ್ನ ಅನಿಸಿಕೆಯನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಜಿ ಎಸ್ ಶಿವರುದ್ರಕುಮಾರ್ ಒಂದು ಮಾತನ್ನ ಹೇಳ್ತಾರೆ ಹಣತೆಯನ್ನು ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನ ಗೆಲ್ಲುತ್ತೇನೆಂಬ ಜಿತ್ತಿನಿಂದಲ್ಲ ಹಣತೆಯನ್ನ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನ ಗೆದ್ದು ನಿಲ್ಲುತ್ತೇನೆಂಬ ಜಿತ್ತಿನಿಂದಲ್ಲ ಸಾವಿರಾರು ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿಕರಾಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಅಂತ ಇದ್ದಂಗೆ ಇರೋದಿಲ್ಲ ಯಾವುದು ಜೀವನದಾಗ ಇವತ್ತು ಇದು ಹೊಸದು ಈ ಸಮಾರಂಭದಲ್ಲಿ ನಾವು ಖುಷಿಯಾಗಿದ್ದೇವೆ ನಾಳೆ ಇದು ಹಳೆಯದು ಯಾವುದೋ ಶಾಶ್ವತ ಅಲ್ಲ ನಾವು ಕುಳಿತು ಶಾಶ್ವತ ಅಲ್ಲ ಎರಡು ವರ್ಷಗಳ ಕಾಲ ನಮ್ಮ ನಿಮ್ಮ ನಡುವೆ ಪ್ರೀತಿ ಸ್ನೇಹ ಬಾಂಧವ್ಯಗಳು ಹೀಗೆ ಬೆಳೀಲಿ ಅದು ಹಂಗೆ ಒಂದೇ ರೀತಿಯಾಗಿರಲಿ ಜಗಳ ಜೀವನ ಯಾವುದೂ ಇನ್ನೂ ಇಲ್ಲ ಅಂದ್ರೆ ಆರಾಮ ಮುಂದ್ಕೊಂಡು ಇನ್ನು 6 ತಿಂಗಳು ಇರ್ತೀರಿ ಈಗ ಇದ್ದುವಂತ ಖುಷಿ ನೀವು ಬಿಟ್ಟು ಕೊಡುವಾಗಿರಂಗಿಲ್ಲ ಬಿಟ್ಟು ಕೊಡುವಾಗಿರುವಂತಹ ದುಃಖ ಬರುವಾಗ ಇರಂಗಿಲ್ಲ ಅಂತ ಹೇಳ್ತೀನಿ ನಾನು ಇಷ್ಟೊತ್ತು ಮಾಡ್ತಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ ಕೊನೆಯಾಗಿ ಇನ್ನೊಂದು ವಿಚಾರ ಜಿ ಎಸ್ ಶಿವರಾಮರು ಇನ್ನೊಂದು ಮಾತಾಡ್ತಾರೆ ನನ್ನ ಸ್ನೇಹಿತರಿಗೆ ಹೇಳಿಕ್ ಇಷ್ಟಪಡ್ತೀನಿ ಅದನ್ನ ಒಳಗೆ ಎದುರು ಈಸುತ್ತ ಸಾಗುವುದಾದ್ರೆ ಜೀವಂತ ಮತ್ಸವೇ ಬೇಕು ಒಳಗೆ ಎದುರು ಈಸುತ್ತ ಸಾಗುವುದಾದ್ರೆ ಜೀವಂತ ಮತ್ಸವೇ ಬೇಕು ಮನಲ್ಲಿ ನಗುಂತ ಸಾಗುವುದಾದ್ರೆ ಕೊಳೆತೊಂದು ಕಟ್ಟಿಯು ಸಾಕು ಜೀವನದಲ್ಲಿ ಬರುವಂತ ನಮ್ಮ ಸಾಧನೆಗೆ ಬರುವಂತ ತೊಡಕುಗಳನ್ನ ಎದುರಿಸ್ತಾ ಒಂದು ಜೀವಂತ ಮೀನಾಗಿ ನಾವು ಬಗ್ಗೆ ಜೀವನ ಬಂದೋಗ್ಬೋದು ಅದು ಬಂದಂಗೆ ಆಗಿತ್ತು ಅಂತ ಒಂದು ಕೊಳತೆ ಕಟ್ಟಿ ಸಂಬಂಧರಾಗಿ ನಾವು ಹೋಗುದು ಬೇಡ ಜೀವಂತ ಮೀನಾಗಿ ನಾವು ಸಾಧನೆ ಮಾಡೋಣ ಅಂತ ಹೇಳ್ತಾರೆ ನನ್ನ ಅನಿಸಿಕೆಯನ್ನು ಮುಗಿಸ್ತಾ ಇದ್ದೀನಿ ತಪ್ಪು ಪರೀಕ್ಷೆ